ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಉಪಟಳ ನೀಡುತ್ತಿದ್ದ ಮಕ್ನಾ ಕಾಡಾನೆಯ ಸೆರೆಹಿಡಿಯುವ ಕಾರ್ಯಾಚರಣೆಗೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವನ್ಯಜೀವಿ ಹಾಗೂ ಮುಖ್ಯ ವನ್ಯಜೀವಿ ಪರಿಪಾಲಕರಿಂದ ಸೆರೆ ಹಿಡಿಯುವ ಅನುಮತಿ ಪಡೆಯಲಾಗಿತ್ತು. ಕುಂಬಿಂಗ್ ಕಾರ್ಯಾಚರಣೆಯ ಮೂಲಕ ಸೆರೆ ಹಿಡಿಯಲು ಮಹೇಂದ್ರ, ಭೀಮ ಸೇರಿದಂತೆ ದುಬಾರೆ ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ ಒಟ್ಟು 8 ಸಾಕಾನೆಗಳನ್ನು ಶನಿವಾರ ರಾತ್ರಿ ಬನ್ನೇರಘಟ್ಟಕ್ಕೆ ಕರೆತರಲಾಗಿತ್ತು. ಆಪರೇಷನ್ ಮಕ್ನಾ ಪುಂಡ ಕಾಡಾನೆಗೆ ಸಾಕಾನೆ ಮಹೇಂದ್ರ ನೇತೃತ್ವದಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡಿಎಫ್ಒ ಪ್ರಭಾಕರ್, ಪ್ರಿಯದರ್ಶಿ, ದುಬಾರೆ ಆನೆ ಶಿಬಿರದ ಶಾರ್ಪ್ ಶೂಟರ್ ರಂಜನ್, ವೈದ್ಯರಾದ ರಮೇಶ್, ಕಿರಣ್, ನಾಗರಹೊಳೆ ಆನೆ ತಜ್ಞ ರಮೇಶ್, ಬಂಡೀಪುರ ಆನೆ ರಕ್ಷಣಾ ತಜ್ಞ ವಸೀಂ, ಮಾವುತ್ತರು, ಕಾವಾಡಿಗರು ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಭಾನುವಾರ ಪುಂಡಾನೆ ಇರುವಿಕೆಯನ್ನು ಖಚಿತಪಡಿಸಿಕೊಳ್ಳುವ ಕಾರ್ಯಶೋಧ ನಡೆಸಲಾಯಿತು. ಡ್ರೋನ್ ಮೂಲಕ ಮಕ್ನಾ ಲೊಕೇಶನ್ ಟ್ರ್ಯಾಕ್ ಮಾಡಿ ಮಾವುತರು ಮತ್ತು ಕಾವಾಡಿಗಳ ಮಾಹಿತಿ ಆಧರಿಸಿ ತಗ್ಗು ಪ್ರದೇಶದಲ್ಲಿದ್ದ ಮಕ್ನಾ ಕಾಡಾನೆಗೆ ಶಾರ್ಟ್ ಶೂಟರ್ ರಂಜನ್ ಅರಿವಳಿಕೆ ಚುಚ್ಚುಮದ್ದು ನೀಡಿದ್ದಾರೆ. ಸುಮಾರು 1 ಕಿಮೀ ದೂರ ಸಾಗಿ ನಿತ್ರಾಣಗೊಂಡಿರುವುದನ್ನು ವೈದ್ಯರು ಖಚಿತಪಡಿಸಿಕೊಂಡು ಭೀಮ ಮತ್ತು ಮಹೇಂದ್ರ ಸಾಕಾನೆಯ ಸಹಾಯದಿಂದ ದಪ್ಪದಾಗಿರುವ ಹಗ್ಗದಿಂದ ಕಟ್ಟಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಸೀಗೆ ಕಟ್ಟೆಯ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡಿಎಫ್ಒ ಪ್ರಭಾಕರ್, ಪ್ರಿಯದರ್ಶಿ, ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಅನೆ ಸೆರೆ ಹಿಡಿಯುವಲ್ಲಿ ಶ್ರಮಿಸಿದ ಅರಣ್ಯ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. Thank you.